ಮತ್ತು ಯೋಗ ಗುರು ಕೆ ವಿ ಮಹಾದೇವ್. ಸರ್ವರಿಗೂ ಶುಭವಾಗಲಿ. ನಾನು ಈ ದಿನ ನಿಮಗೆ ಸಹಜ ಶಂಖ ಮುದ್ರೆಯ ಬಗ್ಗೆ ಯೋಗಶಾಸ್ತ್ರದಂತೆ ಶರೀರದಲ್ಲಿರುವ 10 ನಾಡಿಗಳು. ನಂಬರ್ 1 ಇಡನಾಡಿ, ನಂಬರ್ 2 ಪಿಂಗಳ ನಾಡಿ, ನಂಬರ್ 3 ಸುಸಸ್ಮ, ನಂಬರ್ 4 ಗಾಂಧಾರಿ, ನಂಬರ್ 5 ಅಸ್ಥಿ ಜಿಹ್ವ ಹಾಗೂ ಪೂಷ, ಯಶಸ್ವಿನಿ, ಅಲಂಬುಷ, ಕುಹೋ, ಸಂಕಿನಿ ಎಂಬತಕ್ಕಂತಹ 10 ನಾಡಿಗಳು. ಇವುಗಳು ಪ್ರಭಾವಿತಗೊಂಡು ಶರೀರದ ಬಲ ಸಂವರ್ಧನೆ ಆಗುತ್ತದೆ. ಇನ್ನು ಈ ಸಹಜ ಶಂಖ ಮುದ್ರೆ ಮಾಡುವುದರಿಂದ ನಮಗೆ ಆಗುತ್ತಕ್ಕಂತಹ ಅಥವಾ ನಮಗೆ ಸಿಗುತ್ತಕ್ಕಂತಹ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಕ್ತಿ ಸೂಕ್ಷ್ಮಗ್ರಾಹಿಯಾಗುತ್ತಾನೆ, ಸಂಕಿರಿ ನಾಡಿ ಕಾರ್ಯ ಪ್ರವೃತ್ತವಾಗಿ ಮೂಲಾಧಾರ ಕುಂಡಲಿನ ಶಕ್ತಿ ಊರ್ಧ್ವಗಾಮಿನಿಯಾಗುತ್ತದೆ. ನಂಬರ್ 3 ಸ್ತಂಭನ ಶಕ್ತಿ ಬೆಳೆದು ಸಂತಾನ ಪ್ರಾಪ್ತಿ ಆಗಲು ಸುಲಭವಾಗುತ್ತದೆ, ಲೈಂಗಿಕ ತೊಂದರೆಗಳು ನಿವಾರಣೆ ಆಗುತ್ತವೆ. ನಂಬರ್ 4 ಮೂಲ ವ್ಯಾಧಿ ಗುಣವಾಗುತ್ತದೆ. ನಂಬರ್ 5 ಕೈಗಳ ಹಿಂಬದಿಯಲ್ಲಿ ಬೆನ್ನು ಉರಿಯ ಒತ್ತು ಬಿಂದುಗಳು ಈ ಮುದ್ರೆಯಿಂದ ಒತ್ತಲ್ಪಡುತ್ತವೆ, ಆದುದರಿಂದ ಬೆನ್ನು ಉರಿ ಸದಾ ನೇರವಾಗಿಯೇ ಇರುತ್ತದೆ. ನಂಬರ್ 6 ಸ್ಲಿಪ್ ಡಿಸ್ಕ್ನಂತಹ ಬೆನ್ನು ಉರಿಯ ನೋವುಗಳು ಸರಿಯಾಗುತ್ತವೆ. ನಂಬರ್ 7 ಮಾತು ಅಸ್ಫಲಿತ ಮಧುರ ಸ್ವರ ಪಚನ ಶಕ್ತಿ ಜಠರ ಕರುಳಿನ ಕಾರ್ಯಗಳಲ್ಲಿ ಶಂಖ ಮುದ್ರೆಯಂತೆಯೇ ಪರಿಣಾಮಕಾರಿಯಾಗಿದೆ ಈ ಮುದ್ರೆ. ಈ ಮುದ್ರೆ ಸಹಜ ಶಂಖ ಮುದ್ರೆ. ಇದು ಮುದ್ರೆಗಳಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರೋದು 18ನೇ ಮುದ್ರೆಯಾಗಿದೆ. ಫೇಸ್ಬುಕ್ನಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ನೀವು ನೋಡಬಹುದು. ನಿಮಗೆ ಈ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ಸೊ ನಾನು ತ್ಯಾಗರಾಜ ನಗರದಲ್ಲಿ ಅಥವಾ ಬಸವನಗುಡಿಯಲ್ಲಿ ಯೋಗ ತರಗತಿಗಳನ್ನು ನಡೆಸುತ್ತಿದ್ದು, ಯಾವುದೇ ತರಹದ ಕಾಯಿಲೆಗಳಿದ್ದರೂ, ಯಾವುದೇ ತರಹದ ತೊಂದರೆಗಳಿದ್ದರೂ ನಾನು ನಿಮ್ಮ ಮನೆಗೆ ಬಂದು ಯೋಗ ತರಗತಿಗಳನ್ನು ತೆಗೆದುಕೊಳ್ಳುತ್ತೇನೆ, ಇಲ್ಲವೇ ನಮ್ಮ ಮನೆಯಲ್ಲೇ ಯೋಗ ತರಗತಿಯನ್ನು ತೆಗೆದುಕೊಳ್ಳುತ್ತೇನೆ. ಅವಶ್ಯಕತೆ ಇರುವವರು ನನ್ನನ್ನು ಈ ನಂಬರಿಗೆ ಸಂಪರ್ಕಿಸಬಹುದು. 9945123126 ಇದು ನನ್ನ ಮೊಬೈಲ್ ನಂಬರ್. ಯಾವುದೇ ಶಾಲೆಯವರು ಬೇಕಾದರೂ ಈ ನಂಬರ್ಗೆ ಸಂಪರ್ಕಿಸಿದರೆ ಶಾಲಾ ಮಕ್ಕಳಿಗೂ ಬಂದು ನಾನು ಯೋಗ ತರಗತಿಗಳನ್ನು ತೆಗೆದುಕೊಳ್ಳುತ್ತೇನೆ. ಸರ್ವರಿಗೂ ಶುಭವಾಗಲಿ. ಯೋಗ ಗುರು ಕೆ ವಿ ಮಹಾದೇವ್. ಮತ್ತೆ
ಮತ್ತೊಮ್ಮೆ ಸರಿಯಾಗಿ ಸಹಜ ಸಂಕ ಮುದ್ರೆಯನ್ನ ನೋಡ್ಕೊಳ್ಳಿ. ಈ ರೀತಿಯಾಗಿ ಎಲ್ಲ ಬೆರಳುಗಳನ್ನು ಜೋಡಿಸಿ ನಂತರ ಈ ಬೆರಳುಗಳ ಮೇಲೆ ಹೆಬ್ಬೆಟ್ಟೆಗಳನ್ನು ಸಮಾನಾಂತರವಾಗಿ ಈ ರೀತಿಯಾಗಿ ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಬಿಗಿಯಾಗಿ ಈ ರೀತಿಯಾಗಿ ಹಿಡಿದುಕೊಳ್ಳುವುದೇ ಸಹಜ ಸಂಕ ಮುದ್ರೆ.